ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಏಸುಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ದೇವರ ದಯೆ. ಅದಕ್ಕೆ ಆಧಾರವಾಗಿ ಆದಿಕಾಂಡ 6:7-8 ವಚನ. ಯಹೋವನು ನಾನು ಸೃಷ್ಟಿಸಿದ ಮನುಷ್ಯ ಜಾತಿಯನ್ನು ಭೂಮಿಯ ಮೇಲಿನಿಂದ ಅಳಿಸಿಬಿಡುವೆನು ಅಂದನು. ಉಂಟು ಮಾಡಿದ್ದಕ್ಕೆ ನನ್ನಲ್ಲಿ ಪಶ್ಚಾತ್ತಾಪ ಹುಟ್ಟಿತು. ಮನುಷ್ಯನೊಂದಿಗೆ ಸಕಲ ಮೃಗ ಕ್ರಿಮಿ ಪಕ್ಷಿಗಳನ್ನು ಅಳಿಸಿಬಿಡುವೆನು ಅಂದುಕೊಂಡನು. ಆದರೆ ನೋಹನಿಗೆ ಯಹೋವನ ದಯವು ದೊರಕಿತು. ನೋಡ್ರಿ, ಈಗ ಓದಿಕೊಂಡ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತಾ ಇದ್ದೇವೆ, ನೋಹನಿಗೆ ದೇವರ ದಯ ದೊರಕಿತು. ಅದು ಯಾವ ಸಮಯದಲ್ಲಿ? ಇಡೀ ಲೋಕವನ್ನು ದೇವರು ನಾಶ ಮಾಡಬೇಕೆಂದಿದ್ದ ಸಮಯದಲ್ಲಿ ದೇವರ ದಯೆಯು ನೋಹನಿಗೆ ದೊರಕಿತಂತೆ. ಪ್ರೀತಿಯುಳ್ಳ ದೇವಜನರೇ, ಸತ್ಯ ವೇದದಲ್ಲಿ ನಾವು ನೋಹನ ಕುರಿತಾಗಿ ನೋಡುವಾಗ ನೋಹನು ತನ್ನ ಕಾಲದ ಜನರಲ್ಲಿ ಉತ್ತಮನು ಮತ್ತು ನೀತಿವಂತನು ಆಗಿದ್ದನು. ನೋಹನ ಕಾಲದಲ್ಲಿ ಭೂಮಿಯ ಮೇಲೆ ಜನರು ಅಕ್ರಮಗಳು ಹೆಚ್ಚಾಗಿರುವುದನ್ನು ಕರ್ತನ ನೋಡಿದರು. ಮನುಷ್ಯನನ್ನು ಸೃಷ್ಟಿಸಿದ್ದಕ್ಕಾಗಿ ದೇವರು ಪಶ್ಚಾತ್ತಾಪ ಪಟ್ಟರು. ದೇವರು ನೋಹನ ಮೂಲಕ ಜನರನ್ನು ಎಚ್ಚರಿಸಿದರು, ಆದರೆ ಅವರು ಕೇಳಲಿಲ್ಲ. ನೋಹನನ್ನು ಅಪಹಾಸ್ಯ ಮಾಡಿದರು, ದೇವರ ಕೋಪಾಗ್ನಿಗೆ ಗುರಿಯಾದರು. ಆದರೆ ದೇವರು ಭೂಮಿಯನ್ನು ನೀರಿನಿಂದ ನಾಶಪಡಿಸಿದರು, ಆದರೆ ನೋಹನ ಕುಟುಂಬದ 8 ಹೊರತುಪಡಿಸಿ ಎಲ್ಲರೂ ಒಟ್ಟಿಗೆ ಈ ಲೋಕವೇ ನಾಶವಾಯಿತು. ಆದರೆ ನೋಹ ಅವನ ಕುಟುಂಬಕ್ಕೆ ದೇವರ ದೃಷ್ಟಿಯಲ್ಲಿ ದಯೆ ದೊರಕಿತೆಂಬುದಾಗಿ ನಾವು ನೋಡ್ತೇವೆ. ದಯೆ ದೊರಕಿದ್ದು ಮಾತ್ರವಲ್ಲ, ಆ ಕುಟುಂಬಸ್ಥರೆಲ್ಲರೂ ಸಂರಕ್ಷಿಸಲ್ಪಟ್ಟರು. ಪ್ರೀತಿಯುಳ್ಳ ದೇವಜನರೇ, ಪಾಪ ತುಂಬಿ ತುಳುಕುವ ಕಾಲದಲ್ಲಿ ಜೀವಿಸುತ್ತಾ ಇದ್ದೇವೆ. ನಮಗೆ ದೇವರ ದಯೆ, ದೇವರ ಕೃಪೆ ನಮಗೆ ಬೇಕು. ನೋಹನಿಗೆ ಹೇಗೆ ದೇವರ ದಯೆ ಸಿಕ್ಕಿತೋ ಅದೇ ವಿಧದಲ್ಲಿ ನಮಗೂ ಸಹ ದೇವರ ದಯೆ ದೊರಕಬೇಕು. ಒಂದು ನಡೆದ ಅದ್ಭುತ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಜೇಮ್ಸ್ ಎಂಬಂಥ ಒಬ್ಬ ದೇವ ಭಕ್ತನು ಕಲ್ಲಿದ್ದಲು ಸುರಂಗದಲ್ಲಿ ಕೆಲಸ ಮಾಡುತ್ತಾ ಇದ್ದರು. ಯೇಸುವಿನ ಬಗ್ಗೆ ಹೇಗಾದರೂ ಎಲ್ಲರಿಗೂ ಹೇಳಬೇಕೆಂಬಂಥ ಒಂದು ಸುವಾರ್ತೆಯ ಭಾರ ಅವರ ಹೃದಯದಲ್ಲಿತ್ತು. ಆದ್ದರಿಂದ ಅವರು ತನ್ನೊಂದಿಗೆ ಕೆಲಸ ಮಾಡುವವರಿಗೆ ಎಲ್ಲ ಸುವಾರ್ತೆಯನ್ನು ಸಾರಿ ಹೇಳುತ್ತಿದ್ದರು. ಇದರಿಂದಾಗಿ ಜನರು ಅವರನ್ನ ಇಷ್ಟಪಡುತ್ತಿರಲಿಲ್ಲ. ಕೆಲವರು ಅವನ ಫ್ರೆಂಡ್ಸ್ ಅವನನ್ನು ನೋಡಿ ನಿನಗೆ ಹುಚ್ಚು ಹಿಡಿದಿದೆ ಎಂಬುದಾಗಿ ಗೇಲಿ ಮಾಡುತ್ತಾ ಇದ್ದರು. ಒಂದು ದಿನ ಎಲ್ಲರೂ ಊಟಕ್ಕೆ ಕುಳಿತಿದ್ದಾಗ ಓ ಸ್ತೋತ್ರ ನಾಯಿ ಒಂದು ಜೇಮ್ಸ್ ಅವರ ಊಟವನ್ನು ಎತ್ತಿಕೊಂಡು ಓಡಿ ಹೋಯಿತು. ಆಗ ಅದು ಸುತ್ತಲಿದ್ದಂಥ ಫ್ರೆಂಡ್ಸ್ ಹೇಳಿದರು, ಆ ನಾಯಿಯಿಂದ ಆಹಾರವನ್ನು ಪಡೆಯಲು ಆ ಜೇಮ್ಸ್ ಸುರಂಗದಿಂದ ಹೊರಗೆ ಓಡಿ ಹೋದರು. ಆಗ ಫ್ರೆಂಡ್ಸ್ ಹೇಳ್ತಾ ಇದ್ದಾರೆ, ಯೇಸುವಿಗೆ ಇವನ ಆಹಾರವನ್ನೇ ಕಾಪಾಡಲು ಸಾಧ್ಯವಾಗಲಿಲ್ಲ, ಇವನ ದೇವರು ನಮ್ಮನ್ನು ಹೇಗೆ ಕಾಪಾಡುತ್ತಾರೆಂಬುದಾಗಿ ಗೇಲಿ ಮಾಡಿದರು. ಆದರೆ ನಡೆದ ಸಂಭವ ಏನಂದರೆ, ಸ್ವಲ್ಪ ಸಮಯದಲ್ಲೇ ಸುರಂಗದಲ್ಲಿ ಒಂದು ದೊಡ್ಡ ಅಪಘಾತ ಸಂಭವಿಸಿ ಅನೇಕ ಜನರು ಗಾಯಗೊಂಡರು. ನೋಡ್ರಿ, ಆದರೆ ಆ ಸುರಂಗದಿಂದ ಆ ನಾಯಿಯ ಹಿಂದೆ ಓಡಿ ಹೋದಂಥ ಜೇಮ್ಸ್ ಮಾತ್ರ ಬದುಕುಳಿದ. ಅವನಿಗೆ ಏನು ಆಗಲಿಲ್ಲ, ದೇವರ ದಯೆ ಅವನ ಮೇಲೆ ಇತ್ತು. ಪ್ರೀತಿಯುಳ್ಳ ದೇವಜನರೇ, ಇವತ್ತು ಕೂಡ ಆ ಸುರಂಗದಲ್ಲಿ ಕೆಲಸ ಮಾಡುತ್ತಾ ಇದ್ದಂಥ ಫ್ರೆಂಡ್ಸ್ಗಳ ಹಾಗೆ ಅನೇಕ ಜನರು ನಮ್ಮನ್ನು ಪರಿಹಾಸ್ಯ ಮಾಡಬಹುದು, ಅಪಹಾಸ್ಯ ಮಾಡಬಹುದು. ಆದರೆ ದೇವರ ಮೇಲಿಟ್ಟಿರುವಂಥ ಪ್ರೀತಿಯನ್ನು ಒಂದು ಕಾಲಕ್ಕೂ ಕಳೆದುಕೊಳ್ಳಬೇಡ್ರಿ. ಅದು ಮಾತ್ರವಲ್ಲ, ದೇವರ ದಯೆ ನಿಮ್ಮ ಮೇಲಿರುವಾಗ, ದೇವರ ಕೃಪೆ ನಿಮ್ಮ ಮೇಲಿರುವಾಗ, ದೇವರು ಎಂಥ ಸುನಾಮಿ ಬಂದರೂ, ಕೊರೋನಾ ಬಂದರೂ, ಪ್ರವಾಹ ಬಂದರೂ, ಭೂಕಂಪ ಬಂದರೂ, ನಾಶ ವಿಪತ್ತುಗಳು ಬಂದರೂ ಕೂಡ ದೇವರು ನಿಮ್ಮನ್ನು ರಕ್ಷಿಸಿ ಕಾಪಾಡುತ್ತಾರೆ. ನೀವು ಓದುತ್ತಿರುವ ಸ್ಥಳದಲ್ಲಾಗಿರಬಹುದು, ಕೆಲಸ ಮಾಡುವ ಸ್ಥಳದಲ್ಲಾಗಿರಬಹುದು, ನೀವು ದೇವರಿಗಾಗಿ ಜೀವಿಸುವುದನ್ನು ಕಂಡು ಜೊತೆಗಿರುವವರು ಗೇಲಿ ಮಾಡಿ ಒಂದು ವೇಳೆ ನಿಮ್ಮನ್ನು ದುಃಖ ಪಡಿಸಿರಬಹುದು. ಚಿಂತಿಸಬೇಡಿ, ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೆಯುವಾಗ ದೇವರ ದೃಷ್ಟಿಯಲ್ಲಿ ನೀವು ದೇವರ ದಯೆಯನ್ನು, ದೇವರ ಕೃಪೆಯನ್ನು ಹೊಂದಿಕೊಳ್ಳುವಿರಿ. ದೇವರು ನಿಮ್ಮನ್ನು ಎಲ್ಲ ರೀತಿಯ ಅಪಾಯ ಮತ್ತು ಸನ್ನಿವೇಶಗಳಿಂದ ರಕ್ಷಿಸುತ್ತಾರೆ. ದೇವರು ನಿಮ್ಮೊಂದಿಗಿದ್ದಾರೆಂಬುದಾಗಿ ಜನರು ತಿಳಿದುಕೊಳ್ಳುತ್ತಾರೆ, ನೀವು ಸಹ ತಿಳಿದುಕೊಳ್ಳ್ರಿ. ದೇವರ ದಯೆ ನಿಮ್ಮೊಂದಿಗೆ ಇರಲಿ. ಒಂದು ನಿಮಿಷ ಕಣ್ಗಳನ್ನು ಮುಚ್ಚಿ ಈ ಹೊಸ ದಿನ
ದಿನದಲ್ಲಿ ಸ್ವಾಮಿ ನೋಹನಿಗೆ ದೊರಕಿದ ನಿಮ್ಮ ದಯೆ ನನಗೂ ನನ್ನ ಕುಟುಂಬಕ್ಕೂ ನಿನ್ನ ದಯೆ ದೊರಕಲಿ ಸ್ವಾಮಿ, ನಿನ್ನ ಕೃಪೆ ನನಗೆ ದೊರಕಲಿ ಸ್ವಾಮಿ, ನನ್ನ ಜೀವಿತದಲ್ಲಿ ಸ್ವಾಮಿ, ನನ್ನ ಬಾಳಿನಲ್ಲಿ ಯೇಸಪ್ಪ ಯಾವಾಗಲೂ ನಿನ್ನ ಕೃಪೆ ನನ್ನ ಮೇಲಿರಬೇಕು, ನಿನ್ನ ದಯೆ ನನ್ನ ಮೇಲಿರಬೇಕು. ನಿನ್ನ ಕೃಪೆ ದಯೆ ಇಲ್ಲದೆ ಸ್ವಾಮಿ ನನಗೆ ಈ ಲೋಕದಲ್ಲಿ ಜೀವಿಸಲಿಕ್ಕೆ ಸಾಧ್ಯವಿಲ್ಲಪ್ಪ. ಎಲ್ಲ ನಿಮ್ಮ ದಯೆ, ಎಲ್ಲ ನಿಮ್ಮ ಕೃಪೆ. ದೇವರೇ ಸ್ತೋತ್ರ, ನಿನ್ನ ಕೃಪೆ ನಮ್ಮನ್ನು ಆಳ್ವಿಕೆ ಮಾಡಲಿ. ಈ ವಾಕ್ಯವನ್ನು ನೋಡಿದ, ವಿಡಿಯೋಗಳನ್ನು ವಾಚ್ ಮಾಡಿದ, ಈ ವಾಕ್ಯವನ್ನು ಸ್ತೋತ್ರ ಕೇಳಿಸಿಕೊಳ್ಳುತ್ತಾ ಇರುವ ಪ್ರತಿಯೊಬ್ಬರಿಗಾಗಿ ನಾವು ಪ್ರೇಯರ್ ಮಾಡ್ತೇವೆ. ಈ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಬ್ಬರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಎಲ್ಲರನ್ನ ಬ್ಲೆಸ್ ಮಾಡಿರಿ, ಆಶೀರ್ವಾದ ಮಾಡಿರಿ. ಈ ಹೊಸ ದಿನದಲ್ಲಿ ಹೊಸ ಕಾರ್ಯ ಮಾಡಿರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ಲಾರ್ಡ್. ಹಾಗಾದರೆ ದೇವರ ದಯೆಗೆ ಪಾತ್ರರಾಗೋಣ. ದೇವರ ದಯೆ ಕೃಪೆ ಯಾವಾಗಲೂ ನಿಮ್ಮ ಕುಟುಂಬದ ಮೇಲಿರಲಿ. ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜೋಯ್. ಗಾಡ್ ಬ್ಲೆಸ್ ಯು ಆಲ್.